ಶತ್ರುಗಳಿಂದ ಕಾಪಾಡುವನು ನಾನವನಿಗೆ ಮೋರೆಯಿಡಲು ತಾರಕನಾದವನಿಗೆ ಸ್ತುತಿ ಸ್ತೋತ್ರವು ನನ್ನ ರಕ್ಷಿಸುವ ದೇವರಿಗೆ ಜಯ ಜಯಕಾರವು ತಾನೇ ನೇಮಿಸಿದ ಅರಸನಿಗೆ ಆತನಿವನು ವಿಶೇಷ ರಕ್ಷಣೆ ಅನುಗ್ರಹಿಸುವನಾತ ಅನಂತಾನಂದದ ಕೃಪೆ ತಾನ ಅಭಿಷೇಕಿಸಿದ ದಾವೀದನಿಗೆ ಆತನ ಸಂತತಿಗೆ ಸಹೋದರರೇ, ನಾವು ನಿಮ್ಮ ನಡುವೆ ಇದ್ದಾಗ ನಿಮಗೋಸ್ಕರ ಹೇಗೆ ವರ್ತಿಸಿದೆವು ಎಂದು ನೀವೇ ಬಲ್ಲಿರಿ. ನೀವು ನಮ್ಮನ್ನು ಹಾಗೂ ಪ್ರಭು ಯೇಸುವನ್ನು ಅನುಸರಿಸುವವರಾದಿರಿ. ಇದರಿಂದ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿ ಬಂದರೂ ಪವಿತ್ರಾತ್ಮ ಪ್ರೇರಿತ ಆನಂದದಿಂದ ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. ಹೀಗೆ ಮೆಕದೋನಿಯಾ ಹಾಗೂ ಅಕಾಯ ಪ್ರಾಂತ್ಯದ ಕ್ರೈಸ್ತ ವಿಶ್ವಾಸಿಗಳಿಗೆ ನೀವು ಆದರ್ಶಪ್ರಾಯರಾದಿರಿ. ಪ್ರಭುವಿನ ಶುಭ ಸಂದೇಶ ನಿಮ್ಮಿಂದಲೇ ಘೋಷಿತವಾಯಿತು. ದೇವರಲ್ಲಿ ನೀವಿಟ್ಟಿರುವ ವಿಶ್ವಾಸ ಮೆಕದೋನಿಯಾ ಮತ್ತು ಅಕಾಯದಲ್ಲಿ ಮಾತ್ರವಲ್ಲದೆ ಎಲ್ಲೆಡೆಯಲ್ಲೂ ಪ್ರಸರಿಸಿತು. ಈ ನಿಮ್ಮ ವಿಶ್ವಾಸವನ್ನು ಕುರಿತು ನಾವು ಹೇಳಬೇಕಾದುದು ಏನೂ ಇಲ್ಲ. ಅಲ್ಲಿಯ ಜನರೇ ಹೇಳುತ್ತಾರೆ, ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ನಮ್ಮನ್ನು ಹೇಗೆ ಸ್ವಾಗತಿಸಿದ್ದೀರಿ? ವಿಗ್ರಹಗಳನ್ನು ತೊರೆದು ಸತ್ಯ ಹಾಗೂ ಜೀವ ಸ್ವರೂಪರಾದ ದೇವರ ಕಡೆಗೆ ಹೇಗೆ ಅಭಿಮುಖರಾದಿರಿ? ಸಾವಿನಿಂದ ಜೀವಕ್ಕೆ ಎಬ್ಬಿಸಲಾದ ದೇವರ ಪುತ್ರ ಯೇಸು ಸ್ವರ್ಗದಿಂದ ಪುನರಾಗಮಿಸುವುದನ್ನು ನೀವು ಹೇಗೆ ಎದುರು ನೋಡುತ್ತಿದ್ದೀರಿ ಎಂಬುದನ್ನು ಆ ಜನರೇ ಹೇಳುತ್ತಾರೆ. ಈ ಯೇಸುವೇ ಮುಂದೆ ಬರಲಿರುವ ದೈವ ಕೋಪದಿಂದ ನಮ್ಮನ್ನು ಪಾರು ಮಾಡುವವರು. ಪ್ರಭುವಿನ ವಾಕ್ಯವಿದು. ದಿವ್ಯವಾಣಿ ಮನುಷ್ಯರಾದರು ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಸದ್ದುಕಾಯರನ್ನು ಸದ್ದೆತ್ತಂದಂತೆ ಮಾಡಿದರೆಂಬ ಸಮಾಚಾರ ಫರಿಸಾಯರಿಗೆ ಮುಟ್ಟಿದರು. ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದರು, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ
ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೆಯ ಆಜ್ಞೆ ಯಾವುದೆಂದರೆ ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಟೀಟಿಗೆಯಲ್ಲಿ ನಾನು ಹೇಳಿದಂತೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ದೇವರೆಂದರೆ ಪ್ರೀತಿ. ಆ ದೇವರು ನಮ್ಮೆಲ್ಲರನ್ನು ಪ್ರೀತಿಸುತ್ತಾರೆ ಮಾತ್ರವಲ್ಲ, ನಾವು ಕೂಡ ಅವರನ್ನು ಪ್ರೀತಿಸಬೇಕು ಹಾಗೂ ಪರಸ್ಪರ ನಾವು ಪ್ರೀತಿಸಬೇಕೆಂಬುದಾಗಿ ಅವರು ಬಯಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಾರೆ. ಅದೇ ರೀತಿ ನಾವು ಕೂಡ ಇತರರನ್ನು ಸಮಾನವಾಗಿ ಎಲ್ಲರನ್ನು ಪ್ರೀತಿಸಬೇಕು ಎಂಬುದಾಗಿ ಬಯಸುತ್ತಾರೆ. ನಮ್ಮ ನಡುವೆ ಜಗಳ, ಕೋಪ ಹಾಗೂ ಅನಾಚಾರ ನಡೆದಾಗ ದೇವರಿಗೆ ತುಂಬಾ ನೋವಾಗುತ್ತದೆ. ದೇವರ ಪ್ರೀತಿ ಹೇಗೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ತಂದೆ ತಾಯಿಯ ಪ್ರೀತಿಯನ್ನು ನಾವು ನೋಡಬೇಕು. ಅಜ್ಜ ಅಜ್ಜಿಯವರಿಗೆ ಸುಮಾರು 10-12 ಮಕ್ಕಳಿದ್ದರು. ಅವರು ತಮ್ಮ ಮಕ್ಕಳು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬದುಕಬೇಕಂತ ಹೇಳಿ ಅವರು ಆಸೆ ಪಡ್ತಾ ಇದ್ರು. ಯಾವಾಗ ತಮ್ಮ ಮಕ್ಕಳ ನಡುವೆ ಜಗಳ ನಡೆಯುತ್ತಿದ್ದಾಗ ಅಥವಾ ಮನಸ್ತಾಪ ಬಂದಾಗ ಆ ತಂದೆ ತಾಯಿ ಬಹಳವಾಗಿ ನೊಂದುಕೊಳ್ತಾ ಇದ್ರು. ಆ ಮಕ್ಕಳು ಪರಸ್ಪರ ಪ್ರೀತಿಯಿಂದ ಬಾಳಬೇಕೆಂಬುದೇ ಅವರ ಆಸೆಯಾಗಿತ್ತು. ಇದೇ ರೀತಿ ತಂದೆ ದೇವರು ಕೂಡ, ಈ ಪ್ರಪಂಚದಲ್ಲಿ ನಾವು ಇಷ್ಟೊಂದು ಜನರು ಇದ್ದರೂ ಕೂಡ ನಾವೆಲ್ಲರೂ ಪ್ರೀತಿ ಅನ್ಯೋನ್ಯತೆಯಿಂದ ಬಾಳ್ಬೇಕೆಂಬುದೇ ಅವರ ಆಸೆಯಾಗಿದೆ. ಆದ್ರೆ ನಾವು ನೋಡ್ತೇವೆ ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಹೊರೆಯಲ್ಲಿ, ನಮ್ಮ ದೇಶದಲ್ಲಿ ನಾವು ಪರಸ್ಪರ ಪ್ರೀತಿಯಿಂದ ಬಾಳುತ್ತಿದ್ದೇವಾ? ಖಂಡಿತ ಇಲ್ಲ. ನಮ್ಮ ನಡುವೆ ಇದೆ ಜಗಳ, ಅನೀತಿ, ಅನ್ಯಾಯ, ದೀನದಲಿತರ ಮೇಲೆ ದೌರ್ಜನ್ಯ, ಬಡವರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಅನಾಚಾರ, ಎಲ್ಲ ರೀತಿಯ ಪಾಪಗಳು ನಡೀತಾ ಇವೆ. ಇದನ್ನೆಲ್ಲ ನೋಡಿಕೊಂಡು ದೇವರ ಮನಸ್ಸು ಎಷ್ಟೊಂದು ಮರುಗುತ್ತಾ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಇಂದು ಮಾತ್ರವಲ್ಲ, ಆರಂಭದಿಂದಲೂ ಇದು ನಡೀತಾ ಇದೆ. ಆದ್ದರಿಂದ ದೇವರು ನಮಗೆ 10 ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಈ ಆಜ್ಞೆಗಳನ್ನು ಪಾಲಿಸಿಕೊಂಡು ನಾವು ಪರಸ್ಪರ ಪ್ರೀತಿಯಿಂದ ಬದುಕಬೇಕೆಂಬುದಾಗಿ. ಈ 10 ಆಜ್ಞೆಗಳಲ್ಲಿ ಮೊದಲಿನ 3 ಆಜ್ಞೆಗಳು ದೇವರನ್ನು ಪ್ರೀತಿಸಲು ನಮಗೆ ಕರೆ ಕೊಡುತ್ತವೆ. ಯಾವಾಗ ನಾವು ದೇವರನ್ನು ಪ್ರೀತಿಸುತ್ತೇವೆ ಆವಾಗ ಮಾತ್ರ ಅವರ ಆಜ್ಞೆಗಳನ್ನು ನಾವು ಪಾಲಿಸಲು ಸಾಧ್ಯ. ಅದೇ ರೀತಿ ನಾವು ಪರಸ್ಪರ ಪ್ರೀತಿಸಬೇಕು ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಈ ಪ್ರೀತಿಯನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು? ಯೇಸು ಕ್ರಿಸ್ತರು ನಮಗೆ ಸುಲಭವಾಗಿ, ಸರಳವಾಗಿ ಈ ಪ್ರೀತಿಯನ್ನು ವಿವರಿಸುತ್ತಾರೆ. ಪ್ರೀತಿಯನ್ನು ವರ್ಣಿಸುತ್ತಾ ಹೋದ್ರೆ ಹೇಗೆ ಪ್ರೀತಿಸಬೇಕು ಎಂಬುದಾಗಿ ನಾವು ಹೇಳಿದ್ರೆ ಪದಗಳು ಸಾಕಾಗಲಿಕ್ಕಿಲ್ಲ, ಮಾತುಗಳು ಸಾಕಾಗಲ್ಲ. ಆದ್ದರಿಂದ ಯೇಸು ಸ್ಪಷ್ಟವಾಗಿ ಸರಳವಾಗಿ ಹೇಳ್ತಾರೆ, ನೀನು ನಿನ್ನನ್ನು ಪ್ರೀತಿಸಿದಂತೆ ನಿನ್ನ ನೆರೆಹೊರೆಯವನನ್ನು ಪ್ರೀತಿಸು ಎಂಬುದಾಗಿ. ಖಂಡಿತವಾಗಿ ನಾವು ನಮ್ಮನ್ನು ಪ್ರೀತಿಸುತ್ತೇವೆ, ನಾವು ನಮ್ಮನ್ನೇ ಪ್ರೀತಿಸುತ್ತೇವೆ, ನಮ್ಮ ಬಗ್ಗೆ ನಮಗೆ ಕಾಳಜಿ ಇದೆ ಹಾಗೂ ನಮ್ಮ ಬಗ್ಗೆ, ನಮ್ಮ ಅಭಿವೃದ್ಧಿಯ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಉದಾಹರಣೆಗೆ ಏನಾದರೂ ಒಂದು ಸಿಹಿ ತಿಂಡಿ ಅಥವಾ ಏನಾದರೂ ವಸ್ತುಗಳನ್ನು ಎಲ್ಲರಿಗೂ ಹಂಚಿಕೊಡಿ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೊಟ್ಟರೆ ನಾವು ಏನು ಮಾಡ್ತೀವಿ? ನಮಗೋಸ್ಕರ ನಾವು ಒಂದು ಹೆಚ್ಚು ಇಟ್ಟುಕೊಳ್ತೀವಿ ಅಥವಾ ಒಳ್ಳೆಯ ಪಾದನ್ನು ನಮಗೆ ನಾವು ಇಟ್ಟುಕೊಳ್ತೀವಿ, ಇತರರಿಗೆ ನಾವು ಹಂಚುತ್ತೇವೆ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನಮಗೆ ಇತರರಿಗಿಂತ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ, ಕಾಳಜಿ ಇದೆ, ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಯೇಸು ನಮಗೆ ಏನು ಹೇಳ್ತಾರೆ, ನಾವು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅದೇ ರೀತಿ ನಾವು ಇತರರ ಬಗ್ಗೆ ಕೂಡ ನಾವು ಹೆಚ್ಚು ಯೋಚನೆ ಮಾಡಬೇಕು, ನಮ್ಮನ್ನು ನಾವು ಪ್ರೀತಿಸಿದಂತೆ ಇತರರನ್ನು ಕೂಡ ನಾವು ಪ್ರೀತಿಸಬೇಕು ಎಂಬುದಾಗಿ. ಒಂದು ವೇಳೆ ನಾವು ಇತರರನ್ನು ನಮ್ಮ ಹಾಗೆ ಪ್ರೀತಿಸಿದ್ರೆ ಈ ದೇಶದಲ್ಲಿ ಶ್ರೀಮಂತರು ಬಡವರು ಎಂಬಂತಹ ಆ ಒಂದು ವ್ಯತ್ಯಾಸ ಜಾಸ್ತಿ ಇರುತ್ತಿದ್ದಿಲ್ಲ. ಒಂದು ವೇಳೆ ನಾನು ನನ್ನ ಅಗತ್ಯಕ್ಕಿಂತ, ನನ್ನ ಆದಾಯಕ್ಕಿಂತ ಹೆಚ್ಚು ಸಿರಿವಂತನಾಗಿದ್ದಾನಂತ ಹೇಳಿದ್ರೆ
ನಾನು ಇತರರ ಪಾಲನ್ನು ಕಸಿದುಕೊಂಡಿದ್ದೇನೆ ನಾನು ಇತರರನ್ನು ಸಮಾನವಾಗಿ ಪ್ರೀತಿಸಿದ್ದ ಎಂಬುದಾಗಿ ಅರ್ಥವಾಗುತ್ತೆ ದೇವರು ಪರಸ್ಪರ ಹೇಗೆ ಪ್ರೀತಿಸಬೇಕು ಒಂದು ವೇಳೆ ನಾವು ಪ್ರೀತಿಸದಿದ್ದರೆ ಏನಾಗುತ್ತೆ ಎಂಬುದಾಗಿ ಇವತ್ತಿನ ಮೊದಲಿನ ವಾಚನದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ದೇವರು ಇಸ್ರಾಯೇಲರಿಗೆ ಹೇಳ್ತಾರೆ ಪರದೇಶಿಯನನ್ನು ಕಡೆಗಣಿಸಬೇಡ ಯಾಕಂತ ಹೇಳಿದ್ರೆ ನೀವು ಕೂಡ ಈಜಿಪ್ಟಿನಲ್ಲಿ ಪರದೇಶಿಯರಾಗಿದ್ದೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ ವಿಧವೆಯರನ್ನು ದಿಕ್ಕಿಲ್ಲದ ಮಕ್ಕಳನ್ನು ಬಾಧಿಸಬೇಡಿ ಏಕೆಂದರೆ ಅವರು ನನಗೆ ಮೊರೆ ಇಡುತ್ತಾರೆ ಹಾಗೂ ಅವರ ಮೊರೆಯನ್ನು ನಾನು ಕೇಳುತ್ತೇನೆ ನಾನು ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮನ್ನು ಸಂಹರಿಸುತ್ತೇನೆ ಆವಾಗ ನಿಮ್ಮ ಹೆಂಡತಿಯರು ಕೂಡ ವಿಧವೆಯರಾಗುತ್ತಾರೆ ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುತ್ತಾರೆ ನೋಡಿ ಪ್ರಿಯರೇ ನಾವು ಇತರರಿಗೆ ತೊಂದರೆ ಮಾಡಿದರೆ ಅದು ನಮಗೆ ಕೆಟ್ಟದು ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹಣಬಲ ಇರಬಹುದು ಅಥವಾ ಶಕ್ತಿ ಇರಬಹುದು ಒಂದು ವೇಳೆ ನಾವು ನಮ್ಮ ಶ್ರೀಮಂತಿಕೆಯಿಂದ ನಮ್ಮ ಅಧಿಕಾರದಿಂದ ನಮ್ಮ ಹಣಬಲದಿಂದ ನಾವು ದೀನದಲಿತರನ್ನು ಬಡವರನ್ನು ಅಥವಾ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ನಾವು ಶೋಷಣೆ ಮಾಡಿದ್ರೆ ಕಷ್ಟಪಟ್ಟರೆ ಅವರ ಪರವಾಗಿ ದೇವರು ನಮ್ಮ ವಿರುದ್ಧ ಹೋರಾಡುತ್ತಾರೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಬೇಕು ಶ್ರೀಮಂತರ ಪರವಾಗಿ ಅಧಿಕಾರ ಹಣಬಲ ಇದ್ರೆ ಬಡವರ ಪರವಾಗಿ ದೇವರಿದ್ದಾರೆ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆದ್ರಿಂದ ನಾವು ಪರಸ್ಪರ ಪ್ರೀತಿಸಿಕೊಂಡು ಅನ್ಯೋನ್ಯತೆಯಿಂದ ಬಾಳಬೇಕೆಂಬುದೇ ದೇವರ ಆಸೆ ಆಗಿದೆ ಅದನ್ನೇ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ನಮಗೆ ವಿವರಿಸುತ್ತಿದ್ದಾರೆ ಇಡೀ ಬೈಬಲ್ ಅದನ್ನು ನಾವು ಓದಿ ಅದನ್ನು ನಾವು ಅನುಸರಿಸಬೇಕು ಪಾಲಿಸಬೇಕಂತ ಹೇಳಿದ್ರೆ ಇದು ಸುಲಭ ಹೇಗೆ ಸುಲಭ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ದೇವರನ್ನು ನಮ್ಮ ಸಂಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಪ್ರೀತಿಸಬೇಕು ಎರಡನೇದಾಗಿ ನಾವು ನಮ್ಮನ್ನು ಪ್ರೀತಿಸಿದಂತೆ ನೆರೆಯವರನ್ನು ಪ್ರೀತಿಸಬೇಕು ಅದರಿಂದ ಈ ಬಲಿಪೂಜೆಯಲ್ಲಿ ಪ್ರೀತಿಯ ಮಕ್ಕಳಾಗಿ ನಾವು ಜೀವಿಸಲು ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳಲು ಬೇಕಾದಂತಹ ಕೃಪೆಗಾಗಿ ಪ್ರಾರ್ಥಿಸೋಣ ಆಮೇಲೆ ನಾವೆಲ್ಲರೂ ನಮ್ಮ ವಿಶ್ವಾಸವನ್ನು ಪ್ರಕಟಪಡಿಸೋಣ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು ವಂಶಸ್ಥರಾದ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಪುತ್ರರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳದಲ್ಲಿ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಗಳನ್ನು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸಿದ್ದೇನೆ ಪವಿತ್ರ ಸೇವೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ ಆ ತಂದೆ ದೇವರಲ್ಲಿ ನಾವು ಏನನ್ನು ಬೇಡಿದರೂ ಅವರು ಖಂಡಿತವಾಗಿ ನಮಗೆ ಕೊಡುತ್ತಾನೆ ಎಂದು ನಮಗೆ ವಾಗ್ದಾನ ಮಾಡಿದ್ದಾರೆ ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮ್ಮೆಲ್ಲ ಪ್ರಾರ್ಥನೆ ಕೋರಿಕೆಗಳನ್ನು ತಂದೆ ದೇವರಿಗೆ ನಾವು ಅರ್ಪಿಸೋಣ ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ ಎಲ್ಲಾ ಧರ್ಮಾಧ್ಯಕ್ಷರುಗಳು ಯಾಜಕರು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ದೈವ ಪ್ರೀತಿಯನ್ನು ತಮ್ಮ ನಡೆ ಹಾಗೂ ನುಡಿಯ ಮೂಲಕ ದೈವ ಜನತೆಗೆ ಹಂಚುವ ಮೂಲಕ ಪರಿಪೂರ್ಣ ಪ್ರೀತಿಗೆ ಮಾದರಿಯಾಗುವಂತೆ ಪ್ರಾರ್ಥಿಸೋಣ ನಮ್ಮ ದೇಶದ ನಾಯಕರುಗಳು ಸಾಮಾಜಿಕ ನ್ಯಾಯವನ್ನು ಮರೆಯದೆ ಜನರ ಮೇಲೆ ಪ್ರೀತಿ ಬೆಳೆಸಿಕೊಂಡು ನಿಸ್ವಾರ್ಥ ಮನೋಭಾವದಿಂದ ಎಲ್ಲಾ ಸಮುದಾಯದವರಿಗೂ ಸಲ್ಲಬೇಕಾದ ನ್ಯಾಯಬದ್ಧ ಪಾಲನ್ನು ಒದಗಿಸಲು ದುಡಿಯುವಂತೆ ಪ್ರಾರ್ಥಿಸೋಣ ಪ್ರೀತಿಯನ್ನು ಪಡೆಯದೆ ಸದಾ
ಬಹಿಷ್ಕೃತರು, ನಿರ್ಗತಿಕರು, ಅನಾಥ ಮಕ್ಕಳು ಹಾಗೂ ನಿರಾಶ್ರಿತರು ದೈವ ಪ್ರೀತಿಯನ್ನು ನಮ್ಮ ಪ್ರೀತಿಯಲ್ಲಿ ಕಾಣುವಂತೆ ಪ್ರಾರ್ಥಿಸೋಣ. ನಮ್ಮ ದೇಶಕ್ಕೂ ಕೊರೋನಾ ಲಸಿಕೆಯ ಭಾಗ್ಯ ದೊರೆತು ಎಲ್ಲರೂ ಈ ಕೊರೋನಾ ಭೀತಿಯಿಂದ ಹೊರಬಂದು ಹೊಳೆಯ ಹಾಗೂ ನಿಶ್ಚಿಂತೆಯ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳುವಂತೆ ಪ್ರಾರ್ಥಿಸೋಣ. ದೇವರೇ, ನೀವು ನಮ್ಮನ್ನು ಸದಾ ಪ್ರೀತಿಸುತ್ತೀರಿ, ಕಾಪಾಡುತ್ತೀರಿ. ಇದುವರೆಗೂ ನಾವು ಜೀವಿಸುತ್ತಿದ್ದೇವೆ, ಎಲ್ಲ ಕೇಡುಗಳಿಂದ ನಾವು ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳಿದ್ರೆ ಇದು ನಿಮ್ಮ ಪ್ರೀತಿಯ ಸಂಕೇತವಾಗಿದೆ. ನಿಮ್ಮ ಎಲ್ಲ ಆಶೀರ್ವಾದಗಳನ್ನು, ನಿಮ್ಮ ಕೃಪೆಯನ್ನು, ನಿಮ್ಮ ರಕ್ಷಣೆಯನ್ನು ನಾವು ನೆನಪಿಸಿಕೊಳ್ಳುತ್ತಾ ನಿಮಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಸಮಯ ನಾವು ನಿಮ್ಮ ಮುಂದೆ ಇಟ್ಟಿರುವಂತಹ ಈ ಪ್ರಾರ್ಥನೆಯ ಕೋರಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ. ಮುಂದಿನ ದಿನಗಳಲ್ಲೂ ನಮಗೆ ರಕ್ಷಣೆಯನ್ನು ನೀಡಿರಿ, ಕಾಪಾಡಿರಿ, ಹಾಗೂ ನಮ್ಮೆಲ್ಲ ಕಷ್ಟ ನೋವುಗಳಿಂದ ನಮಗೆ ರಕ್ಷಣೆಯನ್ನು ನೀಡಿರಿ. ಅನೇಕ ಜನರು ನಿರುದ್ಯೋಗದಿಂದ, ಪ್ರವಾಹದಿಂದ, ಅನೇಕ ರೀತಿಯ ಪ್ರಾಕೃತಿಕ ವಿಕೋಪಗಳಿಂದ ಕಷ್ಟದಲ್ಲಿದ್ದಾರೆ. ನಿಮ್ಮ ಮಕ್ಕಳ ಮೇಲೆ ಕರುಣೆಯಾಗಿ ದಯೆ ತೋರಿರಿ, ನಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡಿಸುವ ಈ ನಮ್ಮ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಆಮೆನ್. ದೇವನಿನ್ನ ಚರಣದಿ ಬಂದಿರೇ ಇಂದು ಅರ್ಪಿಸಲು ಬಾಳ ಕಾಣಿಕೆ, ನನ್ನದೆಂಬುದು ಈ ಜಗದಲ್ಲೇನಿದೆ, ನನ್ನದೆಂಬುದು ಈ ಜಗದಲ್ಲೇನಿದೆ, ನನ್ನದೆಂಬುದು ಎಲ್ಲ ನಿನ್ನದಲ್ಲವೇ, ನನ್ನದೆಂಬುದು ಎಲ್ಲ ನಿನ್ನದಲ್ಲವೇ. ಭುವಿತಾಯ ಮಡಿಲಲ್ಲಿ ಬೆಳೆದ ಗೋಧಿಯ ರೊಟ್ಟಿಯಾಗಿದೆ, ತುಳಿದ ಕರಗಳ ದೇವ ನಿನಗೆ ಅರ್ಪಿತೆ, ನಿತ್ಯ ಜೀವ ನೀಡುವ ರೊಟ್ಟಿಯಾಗಿಸು. ದೇವ ನಿನ್ನ ಚರಣದಿ ಬಂದಿವೇ ಇಂದು ಅರ್ಪಿಸಲು ಬಾಳ ಕಾಣಿಕೆ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ದಿವ್ಯ ಮಹತ್ವಕ್ಕೆ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ವೀಕ್ಷಿಸಿರಿ. ಹೀಗೆ ನಿಮ್ಮ ಸೇವೆಗಾಗಿ ನಾವು ಮಾಡುವುದೆಲ್ಲವೂ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಮಹಿಮೆಯತ್ತ ನಿರ್ದೇಶಿತವಾಗಿರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಮತ್ತೆಲ್ಲದರಲ್ಲಿಯೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟು ಲೋಕವನ್ನು ಪ್ರೀತಿಸಿದಿರಿ.
ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ಈಗ ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಆತ್ಮರನ್ನು ಇಬ್ಬಣಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೋ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಮರಣವನು ಸಾರುತ್ತೇವೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನು ಇವೇನಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀವ ರೊಟ್ಟಿಯನ್ನು ರಕ್ಷಣೆಯ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ವೃದ್ಧರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವ ಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತಾ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ದೇವರ ಮುಖಾಂತರವು ಇವರಂದಿಗೋ ಇವರಲ್ಲಿಯೋ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪರಸ್ಪರ ಪ್ರೀತಿಸಿ ತಂದೆ ದೇವರ ಪ್ರೀತಿಯಲ್ಲಿ ಐಕ್ಯರಾಗಿ ನಾವು ಬಾಳುವಂತೆ ಬೇಕಾದ ಕೃಪೆ ಪ್ರಭು ಯೇಸು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆ ಮುಖಾಂತರ ತಂದೆ ದೇವರಲ್ಲಿ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಿಮ್ಮ ದೇಹ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಅನುಭವಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಲಿ, ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ನೆನಪಾಗಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಈಗ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ನನಗೆ ಬಾಯ
ಸ್ತುತಿಸಿ ನಮಗೋಸ್ಕರ ತಮ್ಮನ್ನೇ ಸಮರ್ಪಿಸಿದರು. ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದರು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಸಂಸ್ಕಾರಗಳು ತಮ್ಮಲ್ಲಿರುವ ಶಕ್ತಿಯಿಂದ ನಮ್ಮನ್ನು ಪರಿಪೂರ್ಣಗೊಳಿಸಲಿ. ಹೀಗೆ ನಾವು ಈಗ ಸಾಂಕೇತಿಕವಾಗಿ ಆಚರಿಸುವುದನ್ನು ಒಂದು ದಿನ ಸಾಕ್ಷತ್ತಾಗಿ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ. ಉತ್ತರ